ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿ ಜೀವಿಯು ಮರಣ ಹೊಂದಿದ ನಂತರ ಅಂತ್ಯಕ್ರಿಯೆಗಳನ್ನು ಪೂರ್ತಿ ಆಚಾರಗಳಿಂದ ನಿರ್ವಹಿಸುತ್ತಾರೆ. ಈ ನಿಯಮಗಳು ಪ್ರತಿ ಸ್ತ್ರೀಯರಿಗೂ ಮತ್ತು ಪುರುಷರಿಗೆ ಒಂದೇ ರೀತಿ ಇರುತ್ತವೆ. ಆದರೆ ಒಂದು ಮಗು ಅಥವಾ ಗರ್ಭಿಣಿ ಸ್ತ್ರೀ ಮರಣ ಹೊಂದಿದಾಗ ಅವರ ಅಂತ್ಯಕ್ರಿಯೆಗಳು ಸಾಧಾರಣವಾಗಿ ಮರಣ ಹೊಂದಿದವರಿಗಿಂತಲೂ ವಿಭಿನ್ನವಾಗಿರುತ್ತವೆ. ಇದರ ಬಗ್ಗೆ ಗರುಡ ಪುರಾಣದಲ್ಲಿ ಏನು ಹೇಳಲಾಗಿದೆ ಮತ್ತು ಅಕಾಲಿಕ ಮರಣದ ನಂತರ ಆತ್ಮಗಳಿಗೆ ಎಲ್ಲಾ ಕಷ್ಟಗಳಿಂದ ಹೇಗೆ ವಿಮುಕ್ತಿ ದೊರೆಯುತ್ತದೆ, ಆನಂತರ ಆತ್ಮ ಎಲ್ಲಿಗೆ ಹೋಗುತ್ತದೆ ಮತ್ತು ಆ ಆತ್ಮಕ್ಕೆ ಏನಾಗುತ್ತದೆ, ಹಾಗೆಯೇ ಅಕಾಲಿಕ ಮರಣಕ್ಕೆ ಕಾರಣಗಳಾದರೂ ಏನು, ಹಾಗೆಯೇ ಇವುಗಳನ್ನು ನಿವಾರಿಸಲು ಹಿಂದೂ ಧರ್ಮದಲ್ಲಿ ಸೂಚಿಸಿರುವ ಮಾರ್ಗಗಳೇನು, ಈ ವಿಷಯಗಳನ್ನು ಗರುಡ ಪುರಾಣದಲ್ಲಿ ವಿವರವಾಗಿ ವಿವರಿಸಿದ್ದಾರೆ. ಈ ವಿಡಿಯೋದಲ್ಲಿ ಈ ಎಲ್ಲಾ ವಿಷಯಗಳನ್ನು ತಿಳಿಯೋಣ. ಅದಕ್ಕೂ ಮೊದಲು ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್, ಮೊದಲ ಬಾರಿಗೆ ನೀವೇನಾದರೂ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ನಾವು ಗರುಡ ಪುರಾಣದ 10ನೇ ಅಧ್ಯಾಯದಲ್ಲಿ ಗರ್ಭಿಣಿ ಸ್ತ್ರೀಯರ ಅಂತ್ಯ ಸಂಸ್ಕಾರಗಳ ಪದ್ಧತಿಯ ಬಗೆಗಿರುವ ಸ್ಪಷ್ಟವಾದ ವಿವರಣೆ ನೋಡೋಣ. ಆಕ್ಚುಲಿ ಮರಣ ಹೊಂದಿದ ಗರ್ಭಿಣಿ ಮಹಿಳೆಯ ಅಂತ್ಯಕ್ರಿಯೆಗಳನ್ನು ಬಹಳ ಜಾಗರೂಕತೆಯಿಂದ ಗ್ರಂಥಗಳಲ್ಲಿ ಹೇಳಿದ ಹಾಗೆಯೇ ಮಾಡಬೇಕು. ಮರಣ ಹೊಂದಿದ ಮಹಿಳೆಯ ಸ್ಥಿತಿಯ ಅನುಸಾರ ನಿರ್ದೇಶಿಸಿರುವ ಆಚಾರದ ಹಾಗೆಯೇ ದಹನ ಮಾಡಬೇಕು. ಆದರೆ ಕೆಲವರ ಆಚಾರ ವಿಚಾರಗಳು ಬೇರೆ ಬೇರೆ ಇರುತ್ತವೆ. ಅವರ ಆಚಾರಗಳು ಏನೇ ಇದ್ದರೂ ಗರ್ಭಿಣಿ ಸ್ತ್ರೀಯರನ್ನು ದಹನ ಮಾಡಬೇಕು, ಯಾವುದೇ ಕಾರಣಕ್ಕೂ ಭೂಮಿಯಲ್ಲಿ ಮಣ್ಣು ಮಾಡಬಾರದು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಒಂದು ನಿರ್ದಿಷ್ಟ ಅವಧಿಯ ನಂತರ ಆ ಮಹಿಳೆಯ ಉಪನಯನ ಕಾರ್ಯವನ್ನು ನಿರ್ವಹಿಸಲಾಗುತ್ತದೆ ಹಾಗೂ ಉಪನಯನವನ್ನು ಮಾಡಿದಂತಹ ವ್ಯಕ್ತಿಗಳು ಅವರ ಅಂತ್ಯಕ್ರಿಯೆಗಳನ್ನು ಪೂರ್ತಿ ಆಚಾರಗಳ ಪ್ರಕಾರವೇ ನಿರ್ವಹಿಸಬೇಕು. ಮಹಿಳೆಯರಿಗೆ ಉಪನಯನ ಸಂಸ್ಕಾರವಿರುವುದಿಲ್ಲವಾದ್ದರಿಂದ ವಿವಾಹವನ್ನೇ ಉಪನಯನದ ಸಮಾನವಾಗಿ ಭಾವಿಸುತ್ತಾರೆ. ಅದೇ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ದಹನ ಸಂಸ್ಕಾರಗಳನ್ನು ಮಾಡಬೇಕು. ಈ ಎಲ್ಲಾ ದಹನ ಸಂಸ್ಕಾರಗಳನ್ನು ವಿಧಿವಿಧಾನಗಳನ್ನು ಆಕೆಯ ಪತಿಯೇ ಮಾಡಬೇಕು. ಆಕೆಯು ಮರಣ ಹೊಂದಿದ 13 ದಿನಗಳ ಒಳಗೆ ಆಕೆಯ ಗಂಡನಾಗಲಿ ಅಥವಾ ಕುಟುಂಬದ ಇತರ ಸದಸ್ಯರಾಗಲಿ ಗರುಡ ಪುರಾಣವನ್ನು ಪಠಿಸಬೇಕು. ಆಕೆಯು ಮರಣ ಹೊಂದಿದ ನಂತರ ಆಕೆಯ ಗಂಡ 13 ದಿನಗಳವರೆಗೂ ಒಬ್ಬಂಟಿಯಾಗಿ ಇರಬಾರದು, ಯಾರಾದರೂ ಆತನ ಜೊತೆಯಲ್ಲಿ ಇರಲೇಬೇಕು. ಅಂತ್ಯ ಸಂಸ್ಕಾರಗಳಿಗೆ ಸಂಬಂಧಿಸಿದ ಎಲ್ಲಾ ಕಾರ್ಯಗಳನ್ನು ಸ್ವತಃ ಆಕೆಯ ಗಂಡನೇ ನೆರವೇರಿಸಬೇಕು. ಮರಣದ ನಂತರ ಶಯಾದಾನ, ಗೋದಾನ, ಘಟಾದಾನ ಮತ್ತು ಅಷ್ಟಮಹಾದಾನ ಮುಂತಾದ ದಾನಗಳನ್ನು ತಪ್ಪದೆ ಮಾಡಬೇಕು. ಹಾಗೆಯೇ ಗರುಡ ಪುರಾಣದಲ್ಲಿ ಹೇಳಿದ ಪ್ರಕಾರ ಆಕೆ ಗರ್ಭಾವಸ್ಥೆಯಲ್ಲಿದ್ದಾಗ ಆಕೆ ಗಂಡನ ಮರಣ ಹೊಂದಿದಾಗ ಆಕೆ ಬಹಳ ಸಂಯಮದಿಂದ ಸಹನೆಯಿಂದ ಇರಬೇಕೆಂದು ಬರೆಯಲಾಗಿದೆ. ಆ ಸಮಯದಲ್ಲಿ ಆಕೆ ತನ್ನ ಗಂಡನ ಚಿತೆಯ ಮೇಲೆ ಸತಿ ಸಹಗಮನ ಮಾಡಬಾರದು. ತನ್ನ ಗರ್ಭದಲ್ಲಿರುವ ಮಗುವಿಗೆ ಜನ್ಮ ಕೊಟ್ಟು ಆ ಮಗುವನ್ನು ಪೋಷಿಸಬೇಕು. ಆ ಮಗು ದೊಡ್ಡವರಾದ ಮೇಲೆ ತನ್ನ ಕಾಲ ಮೇಲೆ ತಾನು ನಿಂತು ತನ್ನ ಜೀವನವನ್ನು ಸಾಗಿಸುವ ಸಾಮರ್ಥ್ಯ ಬಂದ ಮೇಲೆ ಆಕೆ ಇಚ್ಛಿಸುವುದಾದರೆ ಮಾತ್ರ ತನ್ನ ದೇಹವನ್ನು ತ್ಯಜಿಸಬೇಕು ಎಂದು ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ. ಆದರೆ ಸ್ನೇಹಿತರೆ, ಕಾಲಕ್ರಮೇಣ ಈ ಸತಿ ಸಹಗಮನ ಪದ್ಧತಿಯನ್ನು ತೊಡೆದು ಹಾಕಲಾಯಿತು. ಈಗ ಆ ಪದ್ಧತಿ ಇಲ್ಲ. ಈಗ ನಾವು ಅಕಾಲಿಕ ಮರಣದ ಹಿಂದಿರುವ ಕಾರಣಗಳನ್ನು ಮತ್ತು ಅದರ ಹಿಂದಿರುವ ರಹಸ್ಯಗಳನ್ನು ತಿಳಿಯೋಣ. ಪ್ರತಿಯೊಂದು ವ್ಯಕ್ತಿಗೂ ದೇವರು ನಿರ್ಧರಿತ ವಯಸ್ಸು ಕೊಟ್ಟಿರುತ್ತಾನೆ. ಒಬ್ಬ ವ್ಯಕ್ತಿ ಆತನ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಕರ್ಮಫಲಗಳಿಂದಾಗಿ ಕೊಲೆ, ಆತ್ಮಹತ್ಯೆ, ಅಪಘಾತ ಇಲ್ಲವೇ ಯಾವುದೇ ಕಾರಣಗಳಿಂದಾಗಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದರೆ ಅದನ್ನು ಅಕಾಲಿಕ ಮರಣವೆನ್ನುತ್ತೇವೆ. ಅಸಲಿಗೆ ಮಾನವನು ಮರಣ ಹೊಂದಿದ ನಂತರ ಆತ್ಮವು ಸ್ವರ್ಗಕ್ಕೆ ಇಲ್ಲವೇ ನರಕಕ್ಕೆ ಹೋಗುತ್ತದೆ. ತಿರುಗಿ ಮತ್ತೆ ಮರುಜನ್ಮವನ್ನು ಪಡೆಯುವ ಪ್ರಕ್ರಿಯೆಯು 7 ಚಕ್ರಗಳಲ್ಲಿ ವಿವರಿಸಲಾಗಿದೆ. ಅಂದರೆ ಒಂದು ಬಾರಿ ಶರೀರದಿಂದ ಬೇರ್ಪಟ್ಟ ಆತ್ಮ ಮತ್ತೊಂದು ಜನ್ಮ ಪಡೆಯುವ ಮೊದಲು ಈ 7 ಚಕ್ರಗಳನ್ನು ದಾಟಬೇಕಾಗುತ್ತದೆ. ಇದನ್ನೇ ಜೀವಿತ ಚಕ್ರವೆನ್ನುತ್ತೇವೆ. ಈ 7 ಚಕ್ರಗಳನ್ನು ಪೂರ್ತಿ ಮಾಡಿದ ಆತ್ಮ ಬಹಳ ಕಷ್ಟಪಡುತ್ತದೆ. ಅಕಾಲಿಕ ಮರಣ ಹೊಂದಿದ ಕಾರಣದಿಂದ ಈ ಕ್ರಮವು ನಿಂತು ಹೋಗಬಹುದು. ಅದೇ ಸಹಜವಾಗಿ ಮರಣ ಹೊಂದಿರುವ ವ್ಯಕ್ತಿಗಳ ಆತ್ಮವು ಈ ರೀತಿ ಸಂಚರಿಸುವುದಿಲ್ಲ. ಅಲ್ಲದೆ ನಿಯಮ ಪ್ರಕಾರವಾಗಿ ಅವರ ಜೀವನದ ಎಲ್ಲಾ ಚಕ್ರಗಳು ಪೂರ್ತಿಯಾಗುತ್ತವೆ. ಆದರೆ ಬೇರೆ ಬೇರೆ ಕಾರಣಗಳಿಂದ ಅಕಾಲಿಕ ಮರಣ ಹೊಂದಿದವರು ಚಕ್ರವನ್ನು ಪೂರ್ತಿ ಮಾಡುವುದಿಲ್ಲ. ಈ ಕಾರಣದಿಂದಲೇ ಅವರ ಆತ್ಮ ಮಧ್ಯದಲ್ಲೇ ಇದ್ದು ಬಿಡುತ್ತದೆ. ಸೊ ಅಕಾಲಿಕ ಮರಣದ ನಂತರ ಆತ್ಮಕ್ಕೆ ಏನು ಜರುಗುತ್ತದೋ ಗರುಡ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ. ಈ ಅಕಾಲಿಕ ಮರಣ ಅನೇಕ ವಿಧಗಳಲ್ಲಿ ಸಂಭವಿಸಬಹುದು. ಆದರೆ ಡಿಪ್ರೆಷನ್, ಒತ್ತಡದ ಕಾರಣಗಳಿಂದ ಆತ್ಮಹತ್ಯೆಗಳನ್ನು ಮಾಡಿಕೊಂಡವರಿಗೆ ಮರಣ ನಂತರ ಶಾಂತಿ ಲಭಿಸುತ್ತದಾ ಎಂಬ ಡೌಟ್ ನಿಮಗೆ ಎಂದಾದರೂ ಬಂದಿದೆಯಾ? ಆತ್ಮಹತ್ಯೆಗಳನ್ನು
ಗರುಡ ಪುರಾಣ ಮತ್ತು ಇತರ ಮತ ಗ್ರಂಥಗಳಲ್ಲಿ ಪೂರ್ತಿಯಾಗಿ ಖಂಡಿಸಲಾಗಿದೆ. ಏಕೆಂದರೆ ಮತ ಗ್ರಂಥಗಳ ಪ್ರಕಾರ ಅನೇಕ ಜನ್ಮಗಳು ಗತಿಸಿದ ನಂತರವೇ ಈ ಮಾನವ ಜನ್ಮ ಲಭಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಜೀವನವನ್ನು ಕಳೆದುಕೊಳ್ಳುವುದು ಅವಿವೇಕ ಮತ್ತು ಅಪರಾಧವಾಗಿದೆ. ಹಿಂದೂ ವೇದ ಗ್ರಂಥಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮಾನವರ ಕುರಿತು ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯಕ್ತಿಯ ಆತ್ಮ ಸುತ್ತಲೂ ಕತ್ತಲನ್ನು ಮಾತ್ರವೇ ನೋಡುತ್ತದೆ, ಬೇರೆ ಬೆಳಕೇ ಕಾಣಿಸುವುದಿಲ್ಲ. ಅದಕ್ಕೆ ಹಾಗೆಯೇ ಮೃತ್ಯುಲೋಕದಲ್ಲೇ ತಿರುಗುತ್ತಿರುತ್ತದೆ, ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತದೆ ಮತ್ತು ಇವುಗಳಿಗೆ ಬಾಯಾರಿಕೆಯಾಗುತ್ತದೆ. ಆದರೂ ನೀರು ಸಿಗುವುದಿಲ್ಲ, ಯಾವಾಗಲೂ ಆಹಾರಗಳ ಮುಂದೆಯೇ ಇರುತ್ತವೆ, ಆದರೂ ಆತ್ಮ ಆಹಾರವನ್ನು ತಿನ್ನಲು ಆಗುವುದಿಲ್ಲ. ಈ ಆತ್ಮಗಳು ಸಕಲ ಕಾಲವು ದಾಹ ಮತ್ತು ಹಸಿವಿನಿಂದ ಬಳಲುತ್ತಿರುತ್ತವೆ. ಅದು ಸ್ವರ್ಗಕ್ಕೂ ಹೋಗದೆ ನರಕಕ್ಕೂ ಹೋಗದೆ ಮತ್ತೆ ಮರುಜನ್ಮವನ್ನು ಪಡೆಯಲಾಗದು. ಇಂತಹ ಪ್ರೇತಾತ್ಮಗಳು ನಿರಂತರವಾಗಿ ಸಂಚರಿಸುತ್ತಾ ಯಾವಾಗಲೂ ಕಷ್ಟಪಡುತ್ತಿರುತ್ತವೆ. ಈ ಆತ್ಮಗಳೆಲ್ಲವೂ ತಮ್ಮ ಕಾಲಚಕ್ರವನ್ನು ಪೂರೈಸುವವರೆಗೂ ಮುಕ್ತಿ ಪಡೆಯಲಾರವು. ಆದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡ ನಂತರ ನಿಜ ಜೀವನದಲ್ಲಿ ಅನುಭವಿಸುವ ಕಷ್ಟಗಳಿಗಿಂತಲೂ ಹೆಚ್ಚು ಕಷ್ಟವಿರುತ್ತದೆ. ಸ್ನೇಹಿತರೆ, ಕೆಲವರ ಜಾತಕದಲ್ಲಿ ಅವರ ಜೀವಿತಾವಧಿ ಕಡಿಮೆ ಇರುತ್ತದೆ. ಇದಕ್ಕೆ ಕಾರಣ ಅವರ ಪೂರ್ವ ಜನ್ಮದ ಕರ್ಮಫಲ. ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಇಂತಹ ಅಕಾಲಿಕ ಮರಣಗಳನ್ನು ನಿವಾರಿಸಬಹುದು. ಅದೇನೆಂದರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಆರನೆಯ ಮನೆಯನ್ನು ರೋಗಗಳ ಮನೆಯೆಂದು, ಎಂಟನೆಯ ಮನೆಯನ್ನು ಮರಣದ ಮನೆಯೆಂದು ಮತ್ತು ಹನ್ನೆರಡನೆಯ ಮನೆಯನ್ನು ಶಾರೀರಿಕ ಖರ್ಚುಗಳು ಮತ್ತು ಕಷ್ಟಗಳ ಗೃಹವೆಂದು ಪರಿಗಣಿಸಲಾಗಿದೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಕುಜನು ಲಗ್ನದಲ್ಲಿದ್ದು ಸೂರ್ಯ ಅಥವಾ ಶನಿ ದೃಷ್ಟಿ ಇದ್ದರೆ ಆ ವ್ಯಕ್ತಿ ಕಷ್ಟಗಳನ್ನು ಎದುರಿಸುವ ಅವಕಾಶ ಹೆಚ್ಚಿರುತ್ತದೆ. ಆ ವ್ಯಕ್ತಿ ಶಿವನನ್ನು ಆರಾಧಿಸುವ ಮೂಲಕ ಅಕಾಲಿಕ ಮರಣದಿಂದ ಉಪಶಮನವನ್ನು ಪಡೆಯಬಹುದು. ಅಕಾಲಿಕ ಮರಣದ ಭಯವಿದ್ದರೆ ಪ್ರತಿ ಸೋಮವಾರ ನೀರಿನಲ್ಲಿ ಎಳ್ಳು ಮತ್ತು ಜೇನನ್ನು ಮಿಶ್ರ ಮಾಡಿ ಶಿವನಿಗೆ ಅಭಿಷೇಕ ಮಾಡಬೇಕು. ಇದರ ಜೊತೆಯಲ್ಲಿ ಮಹಾಮೃತ್ಯುಂಜಯ ಮಂತ್ರ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು. ಆ ವ್ಯಕ್ತಿಯು ಈ ಕಾರ್ಯಕ್ರಮಗಳೆಲ್ಲವನ್ನು ಪೂರ್ತಿ ಶ್ರದ್ಧಾಭಕ್ತಿಗಳಿಂದ ಮನಸ್ಫೂರ್ತಿಯಾಗಿ ದೇವರ ಮೇಲೆ ವಿಶ್ವಾಸವಿಟ್ಟು ಮಾಡಬೇಕು. ಇಲ್ಲವಾದರೆ ಈ ಪೂಜೆಗಳು ಯಾವುದೇ ರೀತಿಯ ಫಲಗಳನ್ನು ಕೊಡುವುದಿಲ್ಲ. ಈ ಅಕಾಲಿಕ ಮೃತ್ಯು ಭಯವಿದ್ದರೆ ಮಂಗಳವಾರ ಮತ್ತು ಶನಿವಾರದಂದು ಕಪ್ಪು ಎಳ್ಳು ಮತ್ತು ಬಾರ್ಲಿ ಹಿಟ್ಟನ್ನು ಕಲಸಿ ಒಂದು ರೊಟ್ಟಿ ಮಾಡಿ ಆನಂತರ ಆ ರೊಟ್ಟಿಗೆ ಬೆಲ್ಲ ಮತ್ತು ಎಣ್ಣೆಯನ್ನು ಹಚ್ಚಿ ತನ್ನ ತಲೆಯ ಸುತ್ತ 7 ಬಾರಿ ಸುತ್ತು ಹಾಕಿ ದೃಷ್ಟಿ ತೆಗೆದು ಅದನ್ನು ಕೋಣಕ್ಕೆ ತಿನ್ನಿಸಬೇಕು. ಏಕೆಂದರೆ ಯಮನ ವಾಹನ ಕೋಣ, ಅದನ್ನು ಅದಕ್ಕೆ ತಿನ್ನಿಸುವುದರಿಂದ ಈ ಅಕಾಲಿಕ ಮರಣದ ದೋಷ ಪರಿಹಾರವಾಗುತ್ತದೆಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕಾಲಿಕ ಮರಣವನ್ನು ನಿವಾರಿಸಲು ಆ ವ್ಯಕ್ತಿಯ ಶನಿದೇವನನ್ನು ಸಹ ಪೂಜಿಸಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.